ಮೈಸೂರಿನ ಶಿವರಾಂಪೇಟೆಯಲ್ಲಿರುವ ರಾಜಕಮಲ್ ಚಿತ್ರಮಂದಿರದಲ್ಲಿಂದು ಪರಿಸರ ಜಾಗೃತಿ ವೇದಿಕೆ ಅಧ್ಯಕ್ಷರು ಹಾಗೂ ಸಮಾಜ ಸೇವಕರಾದ ಕೆ ಮಹೇಂದ್ರ ಸಿಂಗ್ ಕಾಳಪ್ಪನವರು ಮತ್ತು ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅಭಿಮಾನಿ ಬಳಗದ ವತಿಯಿಂದ ರಾಜಕಮಲ್ ಚಿತ್ರಮಂದಿರದ ನೌಕರರಿಗೆ ದಿನಸಿ ಕಿಟ್ ವಿತರಣಾ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಯಿತು. ಈ ಕಾರ್ಯಕ್ರಮದಲ್ಲಿ ಮಾಜಿ ಮೂಡ ಅಧ್ಯಕ್ಷರು ಹಾಗೂ ಮಾಜಿ ಮಹಾಪೌರರಾದ ಧ್ರುವಕುಮಾರ್, ಚಿತ್ರಮಂದಿರದ ಮಾಲೀಕರಾದ ಜೀವನ್ ರಾಮ್, ಪರಿಸರ ಜಾಗೃತಿ ವೇದಿಕೆ ಅಧ್ಯಕ್ಷರಾದ ಕೆ ಮಹೇಂದ್ರ ಸಿಂಗ್ ಕಾಳಪ್ಪ, ಮೂಡ ಸದಸ್ಯರಾದ ನವೀನ್ ಕುಮಾರ್, ಪರಮೇಶ್ವರ್, ಹರೀಶ್ ನಾಯ್ಡು, ವಿಕ್ರಮಯ್ಯಂಗಾರ್, ಕಿರಣ್ ರವರು ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು. ಬಳಿಕ ಕಾರ್ಯಕ್ರಮ ಕುರಿತು ಮಾಜಿ ಮೂಡ ಅಧ್ಯಕ್ಷರು ಹಾಗೂ ಮಾಜಿ ಮಹಾಪೌರರಾದ ಧ್ರುವಕುಮಾರ್ ಮತ್ತು ಪರಿಸರ ಜಾಗೃತಿ ವೇದಿಕೆ ಅಧ್ಯಕ್ಷರಾದ ಕೆ ಮಹೇಂದ್ರ ಸಿಂಗ್ ಕಾಳಪ್ಪನವರು ಮಾತನಾಡಿದರು. ವರದಿ ಮಹೇಶ್, ಕ್ಯಾಮರಾಮನ್ ಜಯಶಂಕರಾಜಿ ಅರಸ್, ಶ್ರೀಗರಿ ನ್ಯೂಸ್, ಮೈಸೂರು. ಶ್ರೀಗರಿ 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 ನಗರಾಭಿವೃದ್ಧಿ ಪ್ರಾಧಿಕಾರದ ಸದಸ್ಯರಾದ ಮಿತ್ರ ನವೀನ್ರವರು ಹಾಗೂ ದರ್ಶನ್ ಅಭಿಮಾನಿಗಳ ಸಂಘದ ಅಭಿಮಾನಿ ಮಿತ್ರ ಕಾಳಪ್ಪನವರು, ರಾಜ್ಕಮಲ್ ಸ್ಟೇಟ್ನ ಒಡೆಯ ಮಿತ್ರ ಸಹಿತ ಜೀವನ್ರವರು ಮತ್ತು ನನ್ನ ಸಹೋದರರಾದಂಥ ಪರಮೇಶ್ವರ್ ಅವರು, ಇನ್ನೂ ಅನೇಕರು ಇವತ್ತು ಕರೋನಾ ಈಗಾಗಲೇ ಬಂದು ನಮಗೆ ಒಂದೂವರೆ ವರ್ಷದಿಂದ ಕಾಟವನ್ನು ನೀಡ್ತಿರುವಂಥ ಸಂದರ್ಭದಲ್ಲಿ ಇದರಲ್ಲಿ ಕರೋನಾ ಅನ್ನೋದೊಂದು ಎಲ್ರಿಗೂ ಎಚ್ಚರಿಕೆಯನ್ನು ಮಾಡಿದೆ. ನಾನು ಆಂಬ ಯಾರಿಗೂ ಇರಬಾರ್ದು ಅನ್ನೋದನ್ನು ತೋರಿಸ್ಕೊಟ್ಟಿದ್ದೆ. ಎಲ್ಲರೂ ಒಂದೇ, ಇದರಲ್ಲಿ ಜಾತಿ ಇಲ್ಲ, ಕೀಳು ಮೇಳಿಲ್ಲ. ಇಂಥ ಸಂದರ್ಭದಲ್ಲಿ ಬಹಳ ಬಡ ಜನತೆಯನ್ನು ಗುರುತಿಸಿ ಸಾಕಷ್ಟು ಸಹಾಯವನ್ನು ಮಾಡುವಂಥ ಇದನ್ನು ಈ ಸಂದರ್ಭದಲ್ಲಿ ನಾವು ಕಾಣ್ತಾ ಇದ್ದೀವಿ. ಹಾಗಾಗಿ ಇಂಥ ಒಂದು ವ್ಯವಸ್ಥೆಯಲ್ಲಿರೋ ಸಂದರ್ಭದಲ್ಲಿ ಈ ರಾಜ್ಕಮಲ್ ಸ್ಟೇಟ್ನ ಎಲ್ಲ ನೌಕರರಿಗೆ ಇವತ್ತು ದರ್ಶನ್ ಅಭಿಮಾನಿಗಳ ಸಂಘದವರು ಆಹಾರದ ಕಿಟ್ಗಳನ್ನು ವಿತರಣೆಯನ್ನು ಮಾಡಿದ್ದಾರೆ. ಇದು ಬಹಳ ಸಂತೋಷವಾದಂಥ ವಿಷಯ. ಈ ರೀತಿಯಲ್ಲಿ ಮೈಸೂರು ನಗರದಲ್ಲಿ ಎಲ್ಲ ಕಡೆಯೂ ದಾನಿಗಳು ಮಾಡ್ತಿರೋದು ಕಂಡಾಗ ಬಹಳ ಸಂತೋಷ ಆಗ್ತದೆ. ಇದನ್ನಾದರೂ ಈ ನಗರದ ಜನತೆಯನ್ನು ಕಾಪಾಡುವಂಥದ್ದು, ಈ ರಾಜ್ಯದ ಜನತೆಯನ್ನು, ಈ ದೇಶದ ಜನತೆಯನ್ನು ಕಾಪಾಡುವಂಥ ಶಕ್ತಿಯುಳ್ಳ ಆ ಚಾಮುಂಡೇಶ್ವರಿ ಇದು ನಿರ್ಮೂಲನೆ ಮಾಡುವಂಥ ಒಂದು ವ್ಯವಸ್ಥೆಗೆ ಹೋಗಲಿ, ಜನ ನೆಮ್ಮದಿಯಿಂದ ಬರ್ತುವಂಥ ಒಂದು ದಾರಿ ಕಾಣಲಿ ಅನ್ನೋ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ ನಾನು ಎಲ್ಲ ಸ್ನೇಹಿತರಿಗೂ ನಮಸ್ಕಾರ ತಿಳಿಸಿ ನನ್ನ ಮಾತು. ಈ ಒಂದು ಮೈಸೂರು ನಗರಿ ಚಾಮುಂಡೇಶ್ವರಿ ಆಶೀರ್ವಾದದೊಂದಿಗೆ ನಮ್ಮ ಈ ಒಂದು ಚಿತ್ರಮಂದಿರಿ ರಾಜ್ಕಮಲ್ ಚಿತ್ರಮಂದಿರಿಯಲ್ಲಿ ಇವತ್ತು ನಮ್ಮ ಗುರುಗಳಾದ ಧ್ರುವನ್ ಕುಮಾರಣ್ಣವರು ಬಂದು ಇಲ್ಲಿ ನಮಗೆ ಎಲ್ಲರೂ ಸಹಕಾರ ನೀಡಿದ್ದಾರೆ. ಮತ್ತು ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅಭಿಮಾನಿಗಳಿಗೆಲ್ಲ ಒಳ್ಳೆಯದಾಗಲಿ ಅಂತ ಹಾರೈಸಿದ್ದಾರೆ. ಅವರಿಗೂ ನಾನು ಈ ಸಂದರ್ಭದಲ್ಲಿ ಅಭಿನಂದನೆ ಸಲ್ಲಿಸ್ತಾ ಇದ್ದೀನಿ. ಮತ್ತು ಅವರ ಕೆಲಸ ಕಾರ್ಯಗಳೆಲ್ಲ ತಮಗೆಲ್ಲ ಗೊತ್ತಿರುವಂಥದ್ದೇ. ಯಾವುದೊಂದು ಅವರು ಹೇಳೋದನ್ನ ಮಾಡ್ತಾರೆ, ಮಾಡೋದನ್ನ ಹೇಳ್ತಾರೆ ನಮ್ಮ ಅಣ್ಣವರು. ಅವ್ರಿಗೆ ಇನ್ನೂ ತಾಯಿ ಚಾಮುಂಡೇಶ್ವರಿ ಒಳ್ಳೇದು ಮಾಡಲಿ, ಭಗವಂತ ಇನ್ನೂ ಹೆಚ್ಚಿನ ಆಯಸ್ಸು, ಆರೋಗ್ಯ, ಅಂತಸ್ತು ಅವರ ಒಂದು ಪರಿವಾರಕ್ಕೆಲ್ಲ ಕೊಡಲಿ ಅಂತ ಈ ಒಂದು
ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರ ಬಳಗದ ಕಡೆಯಿಂದ ಅವರಲ್ಲಿ ನಾವು ವಿನಂತಿ ಮಾಡ್ಕೊತಾ ಇದ್ದೀವಿ. ಮತ್ತು ಇವತ್ತಿನ ಕಾರ್ಯಕ್ರಮವನ್ನು ವಿಸ್ತಾರವಾಗಿ ನಮ್ಮ ಅಣ್ಣವರು ಎಲ್ಲ ಹೇಳಿದ್ದಾರೆ. ಅವರ ಒಂದು ನೇತೃತ್ವದಲ್ಲಿ ಅವರ ಒಂದು ಕೈಯಿಂದ ಕೊಡಬೇಕು ಅನ್ನೋದು ನಮ್ಮ ಇಚ್ಛೆ ಇತ್ತು. ಅದಕ್ಕೆ ಇವತ್ತು ಬಂದು ಆ ಒಂದು ಕಾರ್ಯಕ್ರಮವನ್ನು ನೆರವೇರಿಸಿದ್ದಾರೆ. ಈ ಸಿನಿಮಾ ಚಿತ್ರಮಂದಿರದಲ್ಲಿ ಕೆಲಸಗಾರರು ಕೆಲಸವನ್ನು ಮಾಡ್ತಾ ಇರೋದು ಪಾಪ ಅವರು ತುಂಬಾ ಕಷ್ಟದ ಪರಿಸ್ಥಿತಿಯಲ್ಲಿದ್ದಾರೆ. ಅದಕ್ಕೆ ನಮ್ಮ ಧ್ರುವಣ್ಣವರು ಅವ್ರನ್ನೆಲ್ಲರನ್ನು ಗುರುತಿಸಿ ಇವತ್ತು ಈ ಒಂದು ಕಾರ್ಯಕ್ರಮ ಇಟ್ಕೋಬೇಕು ಅಂದ್ಕೊಂಡು ಮಾಡಿದ್ದಾರೆ. ಅವ್ರಿಗೆ ನಾನು ಈ ಸಂದರ್ಭದಲ್ಲಿ ತುಂಬ ಧನ್ಯವಾದ ಹೇಳೋಕ್ಕೆ ಇಚ್ಛಪಡ್ತೀನಿ. ನಾನು ಬನ್ನೂರು ಮಹೇಂದರ್ ಸಿಂಗ್ ಕಾಳಪ್ಪ, ಪರಿಸರ ಜಾಗೃತಿ ವೇದಿಕೆ ಅಧ್ಯಕ್ಷ.